ನಮ್ಮ ಕೋಲಾರ ನಗರದ ಹೃದಯ ಭಾಗದಲ್ಲಿ ಒಂದು ನಿವೇಶನ ಇದೆ, ತಮ್ಗೆಲ್ರಿಗೂ ಗೊತ್ತಿದೆ. ಅದು ಮಾರುತಿ ನರ್ಸಿಂಗ್ ಹೋಮ್ ಅಂತಿತ್ತು. ಅದು ರಸ್ತೆಯ ಅಗಲೀಕರಣದಿಂದ ಡೆಮಾಲಿಷ್ ಮಾಡಿದ ಮೇಲೆ ಒಂದು ಒಳ್ಳೆ ಒಂದು ನಿವೇಶನ ಅಲ್ಲಿದೆ ನಮ್ಮ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ. ಅದರಲ್ಲಿ ಒಂದು ಒಕ್ಕಲಿಗರ ಸಾಂಸ್ಕೃತಿಕ ಭವನವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಕುಲಬಾಂಧವರ ಆಸೆಯಂತೆ ನಮ್ಮ ಸಂಘದ ಪದಾಧಿಕಾರಿಗಳು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಮುಖ್ಯವಾಗಿ ನಮಗೆ ಅದಕ್ಕೆ ಒಕ್ಕಲಿಗರ ಸಾಂಸ್ಕೃತಿಕ ಭವನ ಅಂತೇಳಿ ಅದಕ್ಕೆ ನಾಮಕರಣ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಅದರ ಉದ್ದೇಶ ಇಷ್ಟೇ. ಅದರಲ್ಲಿ ನಮ್ಮ ಸಂಘಕ್ಕೆ ಬೇಕಾದಂತಹ ಒಂದು ಸುಸಜ್ಜಿತ ಒಂದು ಸಭಾಂಗಣ ಮತ್ತು ಸಂಘವನ್ನು ಮುಂದೆ ನಡೆಸಿಕೊಂಡು ಹೋಗ್ತಕ್ಕಂತ ಇದಕ್ಕೆ ನಮಗೆ ಆದಾಯ ಮೂಲದ ಒಂದು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಿಂದ ಬರ್ತಕ್ಕಂಥ ಆದಾಯವನ್ನು ಇಡೀ ನಮ್ಮ ಏನು ಎಜುಕೇಶನ್ ಏನಿದೆ ವಿದ್ಯಾಭ್ಯಾಸದ ಬಗ್ಗೆ ನಾವು ಉಪಯೋಗಿಸಬೇಕು ಅಂತ ಮಾಡಿದ್ದೇವೆ. ಒಂದು ಹೆಣ್ಣು ಮಕ್ಕಳ ಒಂದು ವಿದ್ಯಾರ್ಥಿ ನಿಲಯ, ಉಚಿತ ವಿದ್ಯಾರ್ಥಿ ನಿಲಯ ಮತ್ತು ಬಾಲಕರ ಉಚಿತ ವಿದ್ಯಾರ್ಥಿ ನಿಲಯ ಮತ್ತೆ ಪ್ರತಿಭಾವಂತ ಮಕ್ಕಳಿಗೆ, ಯಾಕೆಂದ್ರೆ ಈಗ ನಮ್ಮ ಸಮುದಾಯದವರು ವ್ಯವಸಾಯವನ್ನು ನೆಚ್ಚಿಕೊಂಡು ಬಹಳಷ್ಟು ಸುಮ್ಮನೆ ಮೇಲ್ನೋಟಕ್ಕೆ ಚೆನ್ನಾಗಿದ್ದಂತೆ ಕಾಣ್ತಾ ಇದ್ದೆ. ಆದರೆ ಈಗ ವ್ಯವಸಾಯದಲ್ಲಿ ಯಾವ ಒಂದು ಲಾಭವನ್ನು ಬರ್ತಾ ಇಲ್ಲ. ಅಂತ ಮಕ್ಕಳು ಬಹಳಷ್ಟು ಜನ ಒಂದು 10,000 - 20,000 ರೂಪಾಯಿ ಫೀಸ್ ಕಟ್ಟಲಿಕ್ಕಿಲ್ಲದೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸತಕ್ಕಂತ ಒಂದು ಸಂದರ್ಭನೂ ಇದೆ. ಅಂತಹ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಮಾಡಿ ಅವರು ಇಲ್ಲ MBBS ಆಗ್ಬೋದು, ಇಲ್ಲ BA ಆಗ್ಬೋದು, ಬೇರೆ ಪದವೀಧರ ಕೋರ್ಸ್ಗಳಿಗಾಗ್ಬೋದು, ಅದಕ್ಕೆಲ್ಲ ಹೋಗ್ಲಿಕ್ಕೆ ಅರ್ಹ. ಮತ್ತು ಕಡು ಬಡವರಾಗಿರ್ತಕ್ಕಂಥ ಸಮುದಾಯದ ಮಕ್ಕಳಿಗೆ ನಾವೊಂದು ಸಹಾಯವನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೇವೆ. ಅದರಿಂದ ಸುಮಾರು ಒಂದು 10 ಕೋಟಿ ರೂಪಾಯಿ ಬೆಲೆಯ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಬೀಳ್ತಕ್ಕಂಥ ಒಂದು ಆ ಬಂಡವಾಳದಿಂದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಶಂಕುಸ್ಥಾಪನೆಯನ್ನು 17ನೇ ತಾರೀಕು ಸೋಮವಾರ ದಿವಸ 10:30 ಗಂಟೆಗೆ ನಿಗದಿ ಮಾಡಿದ್ದೇವೆ. ಅದಕ್ಕೆ ನಮ್ಮ ಜಗದ್ಗುರುಗಳಾದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮತ್ತು ಶ್ರೀ ಶ್ರೀ ವಿಶ್ವ ಒಕ್ಕಲಿಗರ ಮಠದ ಶ್ರೀಗಳಾದ ಚಂದ್ರಶೇಖರ ಸ್ವಾಮಿಗಳು ಮತ್ತು ನಂಜಾವದತ್ ಸ್ವಾಮಿಗಳನ್ನು ಬರಲಿಕ್ಕೆ ಒಪ್ಪಿದ್ದಾರೆ ಮತ್ತು ಆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ. ಮತ್ತು ನಮ್ಮ ಹಿರಿಯ ಮುಖಂಡರು, ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರು, ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರುಗಳನ್ನು ನಾವು ಬರಮಾಡ್ಕೊಳ್ತಾ ಇದ್ದೇವೆ. ಅದು ಅಲ್ಲದೆ ಈಗ ನಮ್ಮ ಕೆಂಪೇಗೌಡ ಜಯಂತಿಯಲ್ಲಿ ಏನು ಭಾಗವಹಿಸಿದ್ರು ಪಲ್ಲಕ್ಕಿಗಳಿಗೆ ಅವ್ರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು ಮತ್ತು SLC ಮತ್ತು PUCಯಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಒಂದು ಪುರಸ್ಕಾರವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಅದರಿಂದ ನಿಮಗೆಲ್ಲರಿಗೂ ನಾನು ಆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ತಾವೆಲ್ಲರೂ ಪಾಲ್ಗೊಳ್ಬೇಕು ಮತ್ತು ವಿಶೇಷವಾಗಿ ನಾನು ನಮ್ಮ ಹಳೆ ವಿದ್ಯಾರ್ಥಿಗಳು, ಯಾಕಂದರೆ ನಾನು 1971ರಿಂದ ಆ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಣೆಯನ್ನು ವಾರ್ಡನ್ ಆಗಿ ನಾನು ಕೆಲಸ ಮಾಡಿದ್ದೆ. 1,000 ಜನ ಮಕ್ಕಳು ಅಲ್ಲಿ ಓದ್ಕೊಂಡು ಹೋಗಿದ್ದಾರೆ. ಅವರೆಲ್ಲರೂ ಈ ಒಂದು ಮಾತು ಕಾರ್ಯಕ್ಕೆ ಕೈಗೊಡಿಸ್ಬೇಕು. ವಿಶೇಷವಾಗಿ ಇಲ್ಲಿ ಏನು ಹಳೆ ಬೋರ್ಡರ್ಸ್ ಅಂತ ಏನು ಕರ್ತೀವಿ, ಅಲ್ಲಿ ವಿದ್ಯಾರ್ಥಿಗಳು ಓದ್ಕೊಂಡು ಹೋಗಿರ್ತಕ್ಕಂಥವ್ರು, ಅವ್ರಿಗೆ ನಾವು ಉಚಿತವಾಗಿ ಕೊಟ್ಟಿಲ್ಲ, ಬರೀ ಅವ್ರಿಗೆ ದುಡ್ಡು ಕೊಟ್ಟು ಊಟ ಹಾಕಿದ್ದೇವೆ. ಆದರೆ ನಮ್ಮ ಸೂಪರ್ವೈಸರ್ನು ಮತ್ತು ವಸತಿಗೆ ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಹಾಸ್ಟೆಲನ್ನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದ್ದೇವೆ. ಆ ವಿಶೇಷವಾಗಿ ಆ ಮಕ್ಕಳು ಏನು ಇಲ್ಲಿ ಓದ್ಕೊಂಡು ಹೋಗಿದ್ದಾರೆ, ಒಳ್ಳೆ ಒಳ್ಳೆ ಪದವಿಗಳಲ್ಲಿದ್ದಾರೆ, ಅವರು ನಾನು ಇದಕ್ಕೆ ಕೈಗೊಡಿಸಬೇಕು. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕುಲಬಾಂಧವರು ಆಗಮಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಒಂದು ಕರೆಯನ್ನು ನಾವು ಕೊಡಲಿಕ್ಕೆ ಬಯಸಿದ್ದೇವೆ.
ಇವೊಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದ್ದೀರಿ, ನಿಮಗೂ ನಿಮ್ಮ ಸ್ವಾಗತವನ್ನು ಅವತ್ತು ಬರಬೇಕು ಅಂತ ಹೇಳಿ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇರ್ತಕ್ಕಂಥದ್ದು ಪೂರ್ವ ಪಶ್ಚಿಮ ನಿಮಗೆ 125 ಅಡಿ ಬರ್ತದೆ, ಉತ್ತರ ದಕ್ಷಿಣ 110 ಅಡಿ ಬರ್ತದೆ. ಅದರಲ್ಲಿ ಒಂದು ಸಾಂಸ್ಕೃತಿಕ ಭವನ ಮತ್ತೆ ಒಂದು ಶೆಲಾರ್ ಕೆಳಗಡೆ ಪಾರ್ಕಿಂಗ್ಗೆ. ಯಾಕೆಂದರೆ ಇವಾಗ ನಮ್ಮ ಕೋಲಾರದಲ್ಲಿ ನೋಡ್ತಾ ಇದ್ದೀವಲ್ಲ, ಒಂದು ನರ್ಸಿಂಗ್ ಹೋಮ್ಗಳ ಕಡೆ ಅಲ್ಲಿ ಹೋದಾಗ ನಾಳೆ ಜನ ನಮ್ಮನ್ನು ಶಪಿಸಬಾರ್ದು, ಇವರು ಇಲ್ಲಿ ಮಾಡಿ ನಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಮಾಡಬಾರ್ದು. ಆದ್ದರಿಂದ ಶೆಲ್ಲಾರ್ ಅನ್ನು ಮಾಡಿ ಮತ್ತು ಗ್ರೌಂಡ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ನಲ್ಲಿ ನಮ್ಮ ಸಭಾಭವನ 4 ಫ್ಲೋರ್ ಕಟ್ಟಿಸ್ಬೇಕು ಅಂತೇಳಿನೂ ನಾವು ಮಾಡಿದ್ದೇವೆ. ಇದೆಲ್ಲರೂ ನಮ್ಮ ಸಮುದಾಯದ ಮುಖಂಡರು ಮತ್ತು ಸಮುದಾಯದ ವ್ಯಕ್ತಿಗಳಿಂದ ಈ ಕಾರ್ಯಕ್ರಮ ನಡೀತದೆ.